ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಕೆ ಎಫ್ ಡಿ ಇಲಾಖೆಯಲ್ಲಿ ಖಾಲಿಯಾದಂಥ ಕೆಲವೊಂದು ಹುದ್ದೆ ಬಗ್ಗೆ ಸಂಪೂರ್ಣ ಹೇಳ್ತಾ ಹೋಗ್ತೀನಿ. ಸೊ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೂ ಇಬ್ಬರು ಕೂಡ ಅರ್ಜಿ ಸಲ್ಲಿಸಿ. ಇದ್ರ ಸಂಬಂಧದ ಅರ್ಜಿ ಹೇಗೆ ಸಲ್ಲಿಸಬೇಕು, ಆಯ್ಕೆಯಾದ ಅಭ್ಯರ್ಥಿಗೆ ಮಾಸಿಕ ದಿನಷ್ಟಿರುತ್ತೆ, ಪ್ರಾಮ್ ದಿನಕ್ಕೆ ಯಾವುದು, ಕೊನೆ ದಿನಕ್ಕೆ ಯಾವುದು, ಸಂಪೂರ್ಣ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋ ಶ್ರಮಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಬರೆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ. ಸೊ ಬನ್ನಿ, ಅವತ್ತು ವಿಡಿಯೋನ ಶುರು ಮಾಡ್ದ. ಸೊ ಸ್ನೇಹಿತರು, ನೋಡ್ತಾ ಇರೋದ್ರಲ್ಲಿ ಕೆ ಎಫ್ ಡಿ ರಿಕ್ರೂಟ್ಮೆಂಟ್ 2023 ಅಪ್ಲೈ ಆಫ್ಲೈನ್ ಫಾರ್ 19 ಆನೆಕಾವಡಿಗ ಪೋಸ್ಟ್ಗಳಲ್ಲಿ ಕನ್ಫರ್ಮ್ ಆಗಿರ್ತಂಥದ್ದು. ಸಂಸ್ಥೆ ಹೆಸರು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ನಂಬರ್ ಆಫ್ ಪೋಸ್ಟ್ 19, ಜಾಬ್ ಲೊಕೇಶನ್ ಕೊಡಗು, ಚಾಮರಾಜನಗರ, ಮೈಸೂರು ಮತ್ತು ಶಿವಮೊಗ್ಗ, ಪೋಸ್ಟ್ ನೇಮ್ ಆನೆಕಾವಡಿಗ, ಸ್ಯಾಲ್ರಿ 18,600 32,600 ಸಿಗ್ತಾ ಹೋಗುತ್ತೆ. ಈಗ ಜಿಲ್ಲಾವಾರು ಪೋಸ್ಟ್ ವೈಸ್ ವೇಕೆನ್ಸಿ ಎಷ್ಟಿದೆ ಅಂತ ತೋರಿಸ್ತಾ ಹೋಗ್ತಾರೆ. ಕೊಡಗು 4, ಚಾಮರಾಜನಗರ 6, ಮೈಸೂರು 5, ಶಿವಮೊಗ್ಗ 4 ಪೋಸ್ಟ್ ಖಾಲಿರುತ್ತೆ. ಈ ಒಂದು ಪೋಸ್ಟ್ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಏನೆಲ್ಲ ಒಂದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಕು ಅಂತಂದರೆ, ಇಲ್ಲಿ ನೋಡ್ಬೋದು, ಶುಡ್ ಹ್ಯಾವ್ ಕಂಪ್ಲೀಟೆಡ್ ಕನ್ನಡ ಸ್ಪೀಕಿಂಗ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಗಿರಬೇಕು. ಸೊ ವಯಸ್ಸಿನ ಮಿತಿ ನೋಡೋದಾದರೆ ಕನಿಷ್ಠ ಮಿತಿ 18 ವರ್ಷ, ಗರಿಷ್ಠ 35 ವರ್ಷ. ಓಕೆ, ಈಗ ವಯಸ್ಸಿನ ಸಡಿಕೆ ನೋಡ್ತಾ ಹೋಣ. 2A, 2B, 3A, 3B ಮತ್ತು OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಇರುತ್ತೆ, SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಇರುತ್ತೆ. ಸೊ ಈ ಒಂದು ಹುದ್ದೆಗೆ ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂದರೆ, ಆಫ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ನಿಮ್ಮೊಂದು ಅರ್ಜಿ ಮತ್ತು ಸೆಲ್ಫ್ ಅಟೆಸ್ಟ್ ಮಾಡಿರೋ ಡಾಕ್ಯುಮೆಂಟ್ಸ್ಗೆ ಒಂದು ಅಡ್ರೆಸ್ಗೆ ಕಳಿಸಿ, ರೆಸ್ಪೆಕ್ಟಿವ್ ಫಾರೆಸ್ಟ್ ಸರ್ಕಲ್ ಆ್ಯಸ್ ಪರ್ ಅಫಿಷಿಯಲ್ ಲೊಕೇಶನ್. ಸೊ ಅಡ್ರೆಸ್ಸು ನಿಮಗೆ ಬೇಕು ಅಂದರೆ ಅಫಿಷಿಯಲ್ ಲೊಕೇಶನ್ ಇರುತ್ತೆ, ಅಲ್ಲಿ ನೀವು ಹೋಗಿ ನೋಡ್ಬೋದು. ಸೊ ಬಿಫೋರ್ 29 ಏಪ್ರಿಲ್ 2023. ಓಕೆ, ಈಗ ಡೇಟ್ಸ್ ನೋಡ್ತಾ ಹೋಣ. ಸ್ಟಾರ್ಟ್ ಡೇಟ್ ಬಂದು 15/3/2023, ಕೊನೆ ದಿನಾಂಕ 29 ಏಪ್ರಿಲ್ 2023. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ aranya.government.in ಈ ಒಂದು ವೆಬ್ಸೈಟ್ ಹೋಗಿ ಹೆಚ್ಚಿನ ಮಾಹಿತಿ ತಿಳ್ಕೊಬೋದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಇಲ್ಲಿ ಲೈಕ್ ಮಾಡಿ. ಸೊ ಮತ್ತೊಮ್ಮೆ ಸಿಗ್ತೀನಿ ಅಷ್ಟು ಬೇಗ ಆಸಕ್ತಿ ಮತ್ತು ಬತ್ತಳಿ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿರೋ ಟಡಬ ಎಲ್ರಿಗೂ ಒಳ್ಳೆದಾಗಲಿ.